ತಲೆ ಬಗ್ಗಿಸ್ಲಿ, ತಲೆ ಬಗ್ಗಿಸಿದ ದಿನ ನಾವು ಅವರನ್ನು ಒಪ್ಕೊಂಡ್ವಿ ಅಂತ. ಅವ್ರು ಹೇಗೆ ಅವರ ಮುಖಕ್ಕೆ ಬಣ್ಣವನ್ನ ಹಚ್ಕೊಂಡು ನಾಲ್ಗೆ ಎತ್ಕೊಂಡು ನರಿ ಕಣ್ಣೀರ್ ಹಾಕೊಂಡು ಆಡಿದ್ದಲ್ಲ, ಕೊಟ್ಟಿರುವ ಭಿಕ್ಷೆ ಬಿಗ್ ಬಾಸ್ ದಾಗ ಇವ್ರು ಮೂರು ಮಂದಿ ಒಂದಾಗ್ತಾರ ಅಂತ ನಾವ್ ತಿಳ್ಕೊಂಡ್ರ, ಬಟ್ ಅದ ರಿಯಾಲಿಟಿ ಉಲ್ಟಾನ ಆತ್ ನೋಡ್ರಿ. ಅದ ಅಂತಾರಲ್ಲ ಟೈಮ್ ಹೆಂಗ್ ಮನುಷ್ಯ ಹೆಂಗ್ ಚೇಂಜ್ ಆಗ್ತಾನಲ್ಲ, ಹಂಗ್ ಚೇಂಜ್ ಆಗ್ಯಾರ ನೋಡ್ರಿ ಮಂಜಣ್ಣ, ಮೋಕ್ಷಿತ ಮತ್ತ ಗೌತಮಿ ನೋಡ್ರಿ. ಯಾಕಂದ್ರೆ ಮೂರು ಮಂದಿ ಇಷ್ಟು ಕ್ಲೋಸ್ ಇದ್ರು, ಇಷ್ಟು ಬೆಸ್ಟ್ ಫ್ರೆಂಡ್ಸ್, ಇಷ್ಟು ತಂಗಿ ಅಣ್ಣ ಅಂತ ನಡ್ಕೊಂಡು ಹೋಗು ಈ ಇದ್ರಾಗ ಬಿಗ್ ಬಾಸ್ ಸೋನ್ಯಾಗ ಒಮ್ಮೆ ಮೇಲೆ ಪಲ್ಟಿ ಆದ್ರು. ಯಾಕಂದ್ರೆ ಎಂಡ್ ಆಫ್ ದ ಡೇ ನೋಡ್ರಿ ಕಪ್ ಹೊಡೆಯೋರು ಒಬ್ಬರೇ. ಸೊ ಇಂಥದ್ರಾಗ ಯಾವ ಸೆಂಟಿಮೆಂಟು ಬರಂಗಿಲ್ಲ, ಯಾವ ಅಣ್ಣ ತಂಗಿ ಸೆಂಟಿಮೆಂಟ್, ಫ್ರೆಂಡ್ ಸೆಂಟಿಮೆಂಟ್ ಯಾವ ಬರಂಗಿಲ್ಲ. ಯಾಕಂದ್ರೆ ಎಲ್ಲರೂ ಅಲ್ಲೇ ಕಪ್ ಹೊಡ್ಯಾಕ ಬಂದಾರ ನೋಡ್ರಿ. ಸೊ ಇಂಥದ್ರಾಗ ಮೂರು ಜನ ಒಂದಾಗಿ ಇರೋರು, ಮೂರು ಮಂದಿ ಡಿಫ್ರೆಂಟ್ ಡಿಫ್ರೆಂಟ್. ಯಾಕಂದ್ರೆ ಕಪ್ ಹೊಡೆಯೋರು ಒಬ್ಬರೇ ಅಲ್ರಿ. ಸೊ ಎಲ್ಲ ಮೂರು ಮಂದಿ ಕಫ್ ಕೊಡಂಗಿಲ್ಲ, ಮೂರು ಮಂದಿಗೆ ಕಪ್ ತೊಗೊಂಡು ಹೋರಿಪ್ಪ ಅಂತ ಬಿಗ್ ಬಾಸ್ ಕೊಡಂಗಿಲ್ಲರಿ. ಯಾಕಂದ್ರೆ ಬಿಗ್ ಬಾಸ್ ರಿಯಾಲಿಟಿ ಶೋ ನೋಡ್ರಿ. ಆದರೆ ಯಾಕಂದ್ರೆ ಅಲ್ಲಿ ವಿನ್ನರ್ ಆಗೋದು ಒಬ್ಬನೇ, ಅದು ಬಿಟ್ರೆ ಫೈನಲಿಸ್ಟ್ನೇ ಬರ್ತಾರೆ ಹೊರತು ಕಪ್ ತೊಗೊಂಡು ಹೋಗೋನು ಒಬ್ಬನೇ. ಸೊ ಇಂಥದ್ರಾಗ ಸುದೀಪ್ ಸರ್ ಅದು ಲಾಸ್ಟ್ ಟೈಮ್ ಅದನ್ನ ತಿಳಿಸಿ ಹೇಳಿದ್ರು ಮಂದಿಗೆ. ಯಾಕಂದ್ರೆ ಇವ್ರು ಕುಂತಿದ್ದು ಒಳಗಿದ್ರಿಗೂ ಕಪ್ ಹೊಡ್ಯಾಕ ಬಂದವರು ಒಬ್ಬರ. ಸೊ ಉಳ್ಕಿದವರೆಲ್ಲ ಡ್ರಾಮಾ ಗಿಮಾ ಎಲ್ಲ ಬಿಟ್ಟು ಬಿಡ್ರಿ ಅಂತ ಸುದೀಪ್ ಸರ್ ಲಾಸ್ಟ್ ಆಗಿ ಕ್ಲಿಯರ್ ಆಗಿ ಹೇಳಿದ್ರಿ. ಯಾಕಂದ್ರೆ ರೀಸನ್ ಅದ ನೋಡ್ರಿ, ಯಾಕಂದ್ರೆ ಕಪ್ ಒಬ್ಬರೇ ಹೊಡ್ಕೊಂಡು ಹೋಗ್ತಾರೆ ಹೊರತು ಅಣ್ಣ ತಂಗಿ ಫ್ರೆಂಡ್ಸ್ ಆ ವ್ಯೂ ಸಂಬಂಧ ಬರಂಗಿಲ್ಲ. ಯಾಕಂದ್ರೆ ಅಲ್ಲಿ ರಿಯಾಲಿಟಿ ಶೋನಾಗ ಒಬ್ಬರು ಗೆಲ್ತಾರೆ ನೋಡ್ರಿ. ಯಾಕಂದ್ರೆ ಇವೆಲ್ಲ ಹೊರಗಡೆ, ಯಾಕಂದ್ರೆ ಕೆಲಸ ಮಾಡೋ ಟೈಮ್ನಾಗೆ ಕೆಲಸ ನೋಡ್ರಿ, ಉಳ್ಕಿ ಟೈಮ್ನಾಗೆ ಫ್ರೆಂಡ್ಸ್ ಅಂತಾರೆ. ಯಾಕಂದ್ರೆ ಅದಂತೇನೆ, ಯಾಕಂದ್ರೆ ಮೂರು ಮಂದಿ ಇಷ್ಟೆಲ್ಲ ಕ್ಲೋಸ್ ಇದ್ದವ್ರು ಎಲ್ಲ ಒಂದು ಕಡೆ ಹಾವು ಮುಂಗ್ಸಿಗತ್ತೆ ಆಗತ್ತಾರಲ್ಲ ಅಂತ ಆ ಒಂದು ಕ್ಲಿಯಾರಿಟಿ ಈಗ ಸದ್ಯಕ್ಕೆ ಬಂದ್ ನೋಡ್ರಿ. ಈಗ ಮುಖವಾಡ ಕ್ಲಿಯರ್ ಕಾಣತ್ ನೋಡ್ರಿ. ಯಾಕಂದ್ರೆ ಇದು ಬೇಕಂತೇನೆ, ಯಾಕಂದ್ರೆ ಇಷ್ಟು ದಿವಸ ಎಲ್ಲೋ ಎಲ್ಲರೂ ಗೇಮ್ ಆಡತ್ತಿದ್ರಿ. ಎಲ್ಲರೂ ಹನುಮಂತಣ್ಣ ಲಾಸ್ಟ್ ಟೈಮ್ ಒಂದು ಮಾತಂದ್ರಿ, ಎಲ್ಲರೂ ಆಟ ಆಡತ್ತಾರ, ನಾ ಒಬ್ಬನ ಅಲ್ಲ, ಎಲ್ಲರೂ ಮೈಂಡ್ ಗೇಮ್ ಯೂಸ್ ಮಾಡತ್ತಾರ. ಅದ ಅಂತೇನೆ, ಯಾಕಂದ್ರೆ ಮುಕ್ಷಿತಾ ಮತ್ತು ಗೌತಮಿ ಮತ್ತು ಮಂಜಣ ನೆಕ್ಸ್ಟ್ ಲೆವೆಲ್ ಆಟ ಆಡತ್ತಾರ ನೋಡ್ರಿ. ಇನ್ನು ಮೇಲೆ ನೋಡ್ರಿ, ಯಾಕಂದ್ರೆ ಅವ್ರದ ರಿಯಾಲಿಟಿ ಲೈಫ್ ಅವ್ರದ್ದು ರಿಯಲ್ ಫೇಸ್ ಕಾಣ್ತ ನೋಡ್ರಿ. ಯಾಕಂದ್ರೆ ಅದ ಅಂತೇನಲ್ಲ, ಆಟ ಆಡಕ್ಕೆ ಬಂದಾರ ಮೂರು ಮಂದಿ, ಯಾರು ಮೂರು ಮಂದಿ ಒಬ್ಬರೊಬ್ಬರು ಸಪೋರ್ಟ್ ಮಾಡಂಗಿಲ್ಲ. ಯಾಕಂದ್ರೆ ಮೂರು ಮಂದಿ ಫೈನಲಿಸ್ಟ್ ಬಂದರೂ ಒಬ್ಬರೊಬ್ಬರು ನೋಮಿನೇಟ್ ಮಾಡಿ ಹೊರಗೆ ಹೋಗ್ಬಿಡ್ತಾರೆ. ಯಾಕಂದ್ರೆ ರಿಯಾಲಿಟಿ ಶೋನ ಹಂಗ್ರಿ. ಯಾಕಂದ್ರೆ ಅದ ಅನ್ಕೊಂಡೆ ಅಷ್ಟು ಕ್ಲೋಸ್ ಇದ್ದವರು ಯಾಕಪ್ಪ ಹಾವು ಮುಂಗ್ಸಿಗತ್ತೆ ಆಗ್ಬಿಟ್ರ ಅಂತ ಅನ್ಕೊಂಡೆ. ಸೊ ಫೈನಲಿ ಗೊತ್ತಾಗ್ತಾ ಇವತ್ತಿನ ರೀಸನ್ನಾಗ ಇವತ್ತಿನ ಎಪಿಸೋಡ್ ಅಂತೂ ಜಬರ್ದಸ್ತ್ ಐತೆ ನೋಡ್ರಿ ಇವತ್ತು.